ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಕ್ಷೇತ್ರದ ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ಆದಂತಹ ಸನ್ಮಾನ್ಯ ಶ್ರೀ ಗಾಂಧಿ ಸೈಫುಲ್ಲಾ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ. ನನ್ನ ಹೆಸರು ಗಾಂಧಿ ಸೈಫುಲ್ಲಾ ಅಂತ ಹೇಳಿ. ಓಕೆ. ನಾನು ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದೆ. ಓಕೆ. ಅನಂತರ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಂದ್ರೆ, ನಾವು 5 ಜನ ಅಣ್ಣ ತಮ್ಮಂದಿರು. ಓಕೆ. ಆಮೇಲೆ 5 ಅಕ್ಕ ತಂಗಿಯರಿದ್ದಾರೆ. ಅಂದ್ರೆ ತಾವೊಂದು ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನಾನು ಜನನಿಂದ ಅಪೇಕ್ಷೆ ಮೇಲೆ ಒಂದು ಜನದ ಕೆಲಸ ಮಾಡ್ಬೇಕಂತ ಹೇಳಿ ಜನನ ಅಪೇಕ್ಷೆಯಿಂದ ನನ್ನ ಕೆಲಸ ನಿಲ್ಲಿಸಿದ್ರು. ಜನಗಳ ಮಧ್ಯೆ ಗುರುತಿಸಿಕೊಂಡು ಜನಗಳೇ ಒಂದು ಆಯ್ಕೆ ಮಾಡಿ ಪ್ರೋತ್ಸಾಹಿಸಿದ್ರು. ಅಂದ್ರೆ ನಿಮಗೆ ರಾಜಕೀಯಕ್ಕೆ ಬರಕ್ಕೆ ಒಂದು ಪ್ರೇರೇಪಿಸಿದ ಒಂದು ಆದರ್ಶ ವ್ಯಕ್ತಿ ಯಾರು ಅಂತ ಇಷ್ಟಪಡ್ತೀರಾ? ನಮ್ಮಲ್ಲಿ ಆದರ್ಶ ನಾಯಕರು ಈಗ ರಾಘವೇಂದ್ರ ಇದ್ದಾರೆ. ಓಕೆ. ಯಡಿಯೂರಪ್ಪರು ಇದ್ದಾರೆ, ನಮ್ಮನ್ನ ಯಡಿಯೂರಪ್ಪರು ಇದ್ದಾರೆ, ನಮ್ಮ ಸಲಹೆ ಗುರುಮೂರ್ತಿ ಇದ್ದಾರೆ. ಓಕೆ. ಅಂದ್ರೆ ಅವರ ಆದರ್ಶನೇ ತಾವು ಯಾಕೆ ಪರಿಪಾಲನೆ ಮಾಡ್ತಾ ಇದೀರಾ ಸರ್? ನಮಗೆ ಒಳ್ಳೇದಾಗಿದೆ, ಒಳ್ಳೆ ಜನಕ್ಕೆ ಒಳ್ಳೆ ಸಹಾಯ ಕೊಟ್ಟಿದ್ದಾರೆ. ಯಾವ್ದು ಗಲಾಟೆ ಗುಲ್ಬೆಯಿಂದ ಯಾವ್ದು ಆ ನಂತರ ಏನೂ ತಂದಿಲ್ಲ. ಜನ ಹೇಳದಂಗೆ ಏನು ಹಿಂದೆ ಯಡಿಯೂರಪ್ಪರು ಹಂಗೆ ಮಾಡಿದ್ರು, 1983 ಜಾತಿ ರಾಜಕಾರಣ ಮಾಡಿದ್ರು, ಅದೆಲ್ಲ ನಾವು ನೋಡೋಣ ಜಾತಿ ರಾಜಕೀಯ ಮಾಡಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾವು ಹೋದ ನಂತರ ಏನು ಜಾತಿ ರಾಜಕೀಯ ಅಂತ ಏನು ಕಂಡಿಲ್ಲ. ಓಕೆ. ಎಲ್ಲಾ ಸಮಾಜ ಮುಖಂಡರು ಆಗಿ ಅವರು ನಮ್ಮ ಯಡಿಯೂರಪ್ಪರು ನಮಗೆ ಒಳ್ಳೆ ಶಾಂತಿ ರೀತಿಯಿಂದ ನಮ್ಮ ಶಾಲೆಗಪ್ಪ ನಡೀತಾ ಇದೆ. ಅವ್ರ ಕಾರ್ಯಕೆಲಸ ಕೆಲಸಗಳು ಮುನ್ಸಿಪಾಲ್ಟಿ ಅಧ್ಯಕ್ಷರು ಆದಿತ್ಯ ಆದ್ರೂ ಅವರು ತಾನೇ ನಮ್ಗೆ 8 ಕೋಟಿ ಕೆಲಸ ಕೊಟ್ಟಿದ್ದಾರೆ, ಜಾತಿ ಭೇದ ಮಾಡಿಲ್ಲ. ಅವಾಗ ತಿಳ್ಕೊಂಡಿವಿ ನಾವು. ಅಂದ್ರೆ ತಾವೊಂದು ಈಗ 2008 ಮುನ್ಸಿಪಲ್ ಕೌನ್ಸಿಲರ್ ಪ್ರೆಸಿಡೆಂಟ್ ಆದಂತ ಒಂದು ಸಮಯದಲ್ಲಿ, ಅಂದ್ರೆ ತಾವು ತಮ್ಮ ಒಂದು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಒಂದು 4-5 ಪಾಯಿಂಟ್ಸ್ ಹೇಳಿ ಸರ್. ಕೆಲಸಗಳು ಮಾಡಿದ್ದಾರೆ, ಕೆಲಸಗಳು ಅವರು ಅನುದಾನ ಕೊಟ್ಟಾಗ ನಾವು ಬಸ್ ಸ್ಟ್ಯಾಂಡ್ ಮಾಡಿಸಿದೀವಿ. ಓಕೆ. ಬಸ್ ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಮಾಡಿಸಿದೀವಿ. ಓಕೆ. ಆಮೇಲೆ ಈ ಹೊಂಡ ನಮ್ಮಲ್ಲಿ ಹೊಂಡ ಇದೆಯಲ್ಲ, ಅದ್ರಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಹ ಬಹಳ ಸಹಕಾರ ಕೊಟ್ಟರು. ಓಕೆ. ಅದೆಲ್ಲ ಅಭಿವೃದ್ಧಿ ಮಾಡಿಸಿದೀವಿ. ಆಮೇಲೆ ರೋಡಿನ ಕೆಲಸ ಎಲ್ಲ ಎಲ್ಲ ವಾರ್ಡ್ನಲ್ಲಿ ಕಾಂಗ್ರೆಸ್ ಜಳ ಯಾವುದು ನೋಡಿಲ್ಲ, ಎಲ್ಲ ವಾರ್ಡಿನಲ್ಲಿ ಸಿಮೆಂಟ್ ರೋಡು, ಡ್ರೈನೇಜ್ಗಳು, ಎಲ್ಲ ತರದ ಸೌಲಭ್ಯ, ಮೈನಾರಿಟಿ ಸೌಲಭ್ಯಗಳು. ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪ ಇದ್ದಾಗ ನಾನು ಮೈನಾರಿಟಿ ಒಳಗೆ ಶಿಕಾರಿಪುರ ತಾಲೂಕಲ್ಲಿ ಹೈಯೆಸ್ಟ್ ಮೈನಾರಿಟೀಸ್ ಅನುಭವ ಸೌಲಭ್ಯ ಮಾಡಿಕೊಟ್ಟಿದ್ದೇನೆ. ಓಕೆ, ಸೂಪರ್. ತಾವೊಂದು ಈಗ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ತಾವು ಕೂಡ ಒಂದು ರಾಜಕಾರಣಿಯಾಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಶಾಲೆಗಳ ಬಗ್ಗೆ ಯಾವ ತರಹದ ಒಂದು ಮೇಂಟೆನೆನ್ಸ್ ಮಾಡ್ತಿದ್ರಿ, ಗಮನ ಹರಿಸ್ತಾ ಇದ್ರಿ ಸರ್? ಇಲ್ಲ, ಆ ಟೈಮ್ನಲ್ಲಿ ಯಡಿಯೂರಪ್ಪ ಇದ್ದಾಗ ರಾಘವೇಂದ್ರ ಇದ್ದಾಗ ನಮ್ಮ ಮೈನಾರಿಟಿ ಇವರು ಬರ್ತಿದ್ರು, ಕುಸುರು ಪುರುಷಿ ಸಾಹೇಬರು ಬರ್ತಿದ್ರು. ಓಕೆ. ಆ ಟೈಮ್ನಲ್ಲಿ ಎಲ್ಲ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಭಾಳ ಕಣ್ಣು ಇಟ್ಟು ನೋಡ್ತಿದ್ರು. ನಾವು ಎಲ್ಲ ಜಾತಿ ಎಲ್ಲ ಇದರಿಂದ ಅದು ಮೈನಾರಿಟಿ ಆಗಲಿ, ನಮ್ಮ ಕನ್ನಡ ಇದು ಇಲ್ಲ ಇದು ಸ್ಕೂಲ್ಗಳು ಎಲ್ಲ ಇವಾಗೆ ಒಳ್ಳೆ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂತ ಹೇಳಿ ಸ್ವಚ್ಛತೆ ಬಗ್ಗೆ ತಮ್ಮ ಒಂದು ಶಿರಾಳಕೊಪ್ಪದಲ್ಲಿ ತಾವು ಯಾವ ತರ ಮೇಂಟೆನೆನ್ಸ್ ಮಾಡ್ತಾ ಇದ್ರಿ, ಸ್ವಚ್ಛತೆ ಅಂದ್ರೆ ತಮ್ಮ ಪ್ರಕಾರ ಏನು ಸರ್? ಸ್ವಚ್ಛತೆ ಬಗ್ಗೆ ನಾವು ಆ ಟೈಮ್ನಲ್ಲಿ ಸ್ವಚ್ಛತೆ ಬಗ್ಗೆ ಒಳ್ಳೆ ಕೆಲಸನೂ ಇದು ನಮ್ಮಲ್ಲಿ ಒಳ್ಳೆ ಸ್ಕೀಮ್ಗಳು ಬಂದಿತ್ತು. ಜನರಲ್ಲಿ ಒಂದು ಸಣ್ಣ ಆಟೋ ಮಾಡಿಸಿದೀವಿ, ಆಮೇಲೆ ಬಕೆಟ್ ಕೊಟ್ಟು ಎಲ್ಲ ಕಸ ಎಲ್ಲ ಮಳೆ ಮೊದಲೇ ಎಲ್ಲ 2000 ಏನು ಆಗ್ತಿತ್ತಲ್ಲ ಕಸ ತಂದು ರಸ್ತೆಗಳು ಹಾಕೋದು ಇತ್ತು. ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಬಂದಾಗ ಆಮೇಲೆ MLA ಇದ್ದಾಗ ಆಮೇಲೆ ಒಳ್ಳೆ ಒಳ್ಳೆ ಸ್ಕೀಮ್ಗಳು ನಮ್ಗೆ ತೋರಿಸಿದ್ರು. ಹಿಂದೆಲ್ಲ ನಮ್ಗೆ ಈ ಸ್ಕೀಮ್ಗಳು ತೋರಿಸ್ತಿದ್ದಲ್ಲ, ಯಾವ ಪಕ್ಷದಲ್ಲಿ ತೋರಿಸ್ತಿದ್ದಲ್ಲ, ಗೊತ್ತಾಗೋ ಆಗ್ತಿದ್ರು ನಮ್ಗೆ. ನಮ್ಮಲ್ಲಿ ಒಂದು ಯಡಿಯೂರಪ್ಪರು ರಾಘವೇಂದ್ರ ಅವರು ಬಂದಾಗ ನಮ್ಗೆ ಒಳ್ಳೆ ಒಳ್ಳೆ ಸ್ಕೀಮ್ಗಳು ನಮ್ಗೆ ಬಂದು ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಮಾಡ್ತಿದ್ರು. ಆನಂತರ ನಮ್ಗಳು ಗುರುತಿಸಿದ್ರು, ಇಂಥ ಸ್ಕೀಮ್ಗಳು ಇದೆ, ನೀವು ಯೂಸ್ ಮಾಡ್ಕೊಳ್ಳಿ. ಹಿಂದೆಲ್ಲ ಸರ್ಕಾರ ಇದ್ದಾಗ ನಮ್ಗೆ ಏನೋ ಸೌಲಭ್ಯ ಸಿಕ್ಕಿಲ್ಲ, ನಮ್ಮ ಪಕ್ಷದಲ್ಲಿ ಬಂದಿರಾ, ನಮ್ಮ ಸರಿ ನಂಬಿದಿರ ನೀವು, ಒಳ್ಳೆ ತಗೊಳ್ಳಿ ಅಂತ ಒಳ್ಳೆ ಅಭಿಪ್ರಾಯ ಇದು ಕೊಟ್ಟು ಸಲಹೆ ಕೊಟ್ಟರು. ಆನಂತರ ನಾವು ಹಂಗೆ ಜನಕ್ಕೆ ಒಳ್ಳೆ ಕೆಲಸ ಮಾಡ್ಬಿಟ್ಟಿವಿ. ಅಂದ್ರೆ ಇದೇ ರೀತಿಯಲ್ಲಿ ತಾವೊಂದು ಈಗ ಒಂದು ಮುನ್ಸಿಪಲ್ ಕೌನ್ಸಿಲರ್ ಆದಂತಹ ಸಮಯದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರಾ, ನೆಕ್ಸ್ಟ್ ತಮ್ಮ ಒಂದು ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಾಗಿತ್ತು ಅದನ್ನ ತಾವು ಯಾವ ತರ ಅದರಲ್ಲಿ ಬಗೆಹರಿಸಿದಿರಾ, ಇಲ್ಲ ಬಗೆಹರಿಸಬೇಕು ಅಂತೇಳಿ ಚಿಂತನೆ ಮಾಡಿದಿರಾ, ಯೋಜನೆಗಳು ಯೋಜನೆ ಅಂತ ಹೇಳಿದ್ರೆ ಸರ್? ಅಂದ್ರೆ ದೊಡ್ಡ ಮಟ್ಟದಲ್ಲಿ ಯಾವ ತರ ಸಮಸ್ಯೆ ಇದೆ ತಮ್ಮ ಕ್ಷೇತ್ರದಲ್ಲಿ, ಯಾವ ತರ ಬಗೆಹರಿಸಬೇಕು ಅಂತ ಯೋಜನೆ ಹಾಕೊಂಡಿದಿರಾ? ಅಂತದ್ದು ಸಮಸ್ಯೆಗಳು ಇತ್ತು, ಆದ್ರೂ
ಸಮಸ್ಯೆಗಳ ಬಗ್ಗೆ ಅಂತದೇನು ಕಂಡು ಬಂದಿಲ್ಲ, ಯಾವ್ದು ಸೊಳಪಲ್ಲಿ ಬಂದಿಲ್ಲ. ಅಂತ ಸಮಸ್ಯೆಗಳು ಬಂದಾಗ ಅಲ್ಲೇ ಏನು ಗಲಾಟೆ ಆಗಲಿ ಗಲಭೆ ಆಗಲಿ ಅಂತದೇನು ಅವಕಾಶ ಮಾಡಿಕೊಡ್ತಿದ್ದಲ್ಲ, ಅಲ್ಲಿಗೆ ಅಲ್ಲಿ ಆ ತಕ್ಷಣ ಅಟೆಂಡ್ ಮಾಡಿ ಪೊಲೀಸರ ಹಿಡಿದು ಎಲ್ಲ ಇದರಿಂದ ಹಿಡಿದು ನಮಗೆ ಒಳ್ಳೆ ಸಲಹೆ ದಾರಿ ಮಾಡ್ಕೊಟ್ರು. ಸರ್, ಸಮಸ್ಯೆ ಅಂದ್ರೆ ಕಾಮಗಾರಿಗಳು, ಈ ರಸ್ತೆ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ತರ ಸಮಸ್ಯೆಗಳು ಏನಾರ ಕಾಡಿದೆಯಾ ನಿಮಗೆ ನಿಮ್ಮ ಫೀಲ್ಡಲ್ಲಿ? ಇಲ್ಲ, ಆ ಸಮಯದಲ್ಲಿ ಇತ್ತು ಸಮಸ್ಯೆ, ಇತ್ತು ನೀರಿಂದು. ಆ ಟೈಮ್ನಲ್ಲಿ ನಮ್ಮ ಒಳ್ಳೆ ನೀರು ಇದರಿಂದ ಅಂಜನಾಪುರಿಂದ ನೀರು ಕೊಟ್ಟರು ಸಾಹೇಬರು, 8-10 ಕೋಟಿ ಖರ್ಚು ಮಾಡಿ ನೀರು ಕೊಟ್ಟರು. ಆವಾಗಿಂದ ನಮಗೆ ನೀರಿನ ಸಮಸ್ಯೆಗಳು ಸೊಳಕಲ್ಲಿ ಏನೂ ಕಂಡು ಬಂದಿಲ್ಲ. ಅಂದರೆ ಇದೇ ರೀತಿಯಲ್ಲಿ ತಾವೊಂದು ತಮ್ಮ ಕ್ಷೇತ್ರದಲ್ಲಿ ಒಂದು ಮಹಿಳೆಯರು, ವಿಧವೆಯರು, ಅಂಗವಿಕಲರು, ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಯಾವ ತರಹದಲ್ಲಿ ಅವರಿಗೆ ಪೂರೈಸ್ತಾ ಇದ್ರಿ, ತಾವು ಆ ಜನಗಳಿಗೆ ಯಾವ ತರ ಸ್ಪಂದಿಸ್ತಾ ಇದ್ರಿ? ಸ್ಕೀಮ್ಗಳು ಕಿರಿಯ ಯೋಜನೆ ಇದ್ದಾಗ ನಾವು ಕರೆಸಿ ಅವ್ರಿಗೆ ಹೇಳಿ ನಿಂತದೆ, ಅಂಗವಿಕಲಗಳು ಹಿಂಗಿದೆ, ವಿದ್ಯೆಗಳಿಗೆ ಹಿಂದೆ, ಆಮೇಲೆ ಮನೆ ರಿಪೇರಿಗಳಿಗೆ ಏನೋ ಕಿರಿಯ ಯೋಜನೆ ಇದ್ರಿಂದ ಬಂದು ಮನೆ ಮುಟ್ಟ ಹೋಗಿ ಹೇಳಿ ಬರ್ತಿದ್ವಿ. ನಾವು ರಾಜಕಾರಣದಲ್ಲಿ ದೊಡ್ಡವರು ಅಂತ ಹೇಳೋದಿಲ್ಲ, ಮನೆಗೆ ಹೋಗಿ ಹೇಳ್ತಿದ್ವಿ. ಅಂದ್ರೆ ಸರ್ಕಾರದಿಂದ ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು ಸರ್? ಏನಕ್ಕೆ ಪ್ರಶ್ನೆ ಕೇಳ್ತಾ ಏನಂದ್ರೆ, ಈಗಿನ ರಾಜಕೀಯ ಸ್ವಂತ ಮತ್ತೆ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂತಿದ್ದಾರೆ, ಸ್ವಾರ್ಥಕ್ಕೋಸ್ಕರ ಅಂತಾನೆ ರಾಜಕೀಯಕ್ಕೆ ಬರ್ತದಾರೆ. ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು? ನಾವು ರಾಜಕೀಯ ಅಂದ್ರೆ ನಮ್ಗೆ ಏನಷ್ಟು ಉದ್ದ ಗೊತ್ತಿಲ್ಲ. ರಾಜಕೀಯ ಅಂದ್ರೆ ರಾಜಕೀಯಲ್ಲಿ ಹೋಗಿ ಬಡವ್ರ ಕೆಲಸ ಮಾಡ್ಕೊಳ್ಬೇಕಂತ ಅದೇ ಒಂದು ಗುರಿ ನಮ್ದು. ನಮ್ದು ಹಿರಿಯರು, ನಮ್ಮ ಮುಖಂಡರು ಹೇಳ್ಕೊಳ್ಳೋದು ಅದೇ ನಮ್ಗೆ ನಮ್ಮ ಪಕ್ಷದಲ್ಲಿ. ಬಡವರ ವಿರುದ್ಧ ಅಲ್ಲಿ ಸರ್ಕಾರದ ಹತ್ರ ಮಾಡೋ ಒಂದು ರಾಜಕೀಯನೇ ರಾಜಕೀಯ ಅಂತ ತಾವು ವಿಚಾರ. ಓಕೆ, ಸೂಪರ್, ಒಳ್ಳೆ ಮಾತು. ಸರ್, ನೀವು ಒಂದು ರಾಜಕಾರಣಿಯಾಗಿ ಬೇರೆ ಒಂದು ರಾಜಕಾರಣಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಏನು ಯಾವ ಪಕ್ಷದಲ್ಲಿ ಏನು ಹೇಳಕ್ಕಿಲ್ಲ ಸರ್. ತುಂಬಾ ಒಳ್ಳೆ ವರ್ಷ ಸರ್. ಇದು ಇತ್ತೀಚಿನ ದಿನಗಳಲ್ಲಿ ಕೆಲವು ದಿನಗಳಿಂದ ರೈತರ ಸರಣಿ ಆತ್ಮಹತ್ಯೆಗಳು ನಡೀತು. ಅಂತ ಒಂದು ಆತ್ಮಹತ್ಯೆಗೆ ಮುಂದಾಗುವ ರೈತರಿಗೆ ನಿಮ್ ಕಡೆಯಿಂದ ಒಂದು ಮೆಸೇಜ್ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ಅನ್ಯಾಯ ಆಗಿ, ನಾವು ರೈತರೇ, ರೈತರಿಗೆ ಯಾರು ಅನ್ಯಾಯ ಆಗ್ಬಾರ್ದು. ರೈತರು ಒಳ್ಳೆ ಇದ್ರೆ ನಾವು ಎಲ್ಲ ಒಳ್ಳೇದಾಗ್ತಿವಿ, ರೈತರ ನಾವೆಲ್ಲ ಒಳ್ಳೇದಾಗ್ತಿವಿ. ರೈತ ದೇಶದ ಬೆನ್ನೆಲುಬು ಅಂತಾರೆ. ರೈತ ಈಗ ಸರಣಿ ಆತ್ಮಹತ್ಯೆಗೆ ಅಂತೇಳಿ ಆತ್ಮಹತ್ಯೆಗೆ ಗುರಿ ಆಗ್ತಾ ಇದ್ದಾನೆ. ಅಂತ ಒಂದು ರೈತರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ತಮ್ಮ ಒಂದು ಕಡೆಯಿಂದ ಒಂದು ಸಲಹೆ. ಅಂತ ರೈತರುಗಳಿಗೆ ಏನು ಅಂತ ಮಾಡೋದ್ ಅವಶ್ಯಕತೆ ಇಲ್ಲ. ದುಡಿಬೇಕು, ಕಷ್ಟ ಅಲ್ಲಿ ಪಡಿಬೇಕು, ಆತ್ಮಹತ್ಯೆ ಮಾಡೋದು ಸರಿಯಿಲ್ಲ. ಕಷ್ಟ ಎಲ್ಲರಿಗೂ ಬರ್ತಿದೆ, ನಾವು ಅದಕ್ಕೆ ಮೀರಿ ಕೆಲಸ ಮಾಡಿ ಒಳ್ಳೇದಾಗ್ಬೇಕು, ಕಲಿಬೇಕು. ಆತ್ಮಹತ್ಯೆ ಮಾಡೋದು ತಪ್ಪು ತಪ್ಪು ತಪ್ಪು. ಖಂಡಿತ. ಕೊನೆಯದಾಗಿ ತಗೊಂಡು ತಮ್ಮ ಒಂದು ಕ್ಷೇತ್ರದ ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮಹಿಳೆಯರು ಮುಂದೆ ಬರಬೇಕು. ಮಹಿಳೆಯರು ಮುಂದೆ ಬಂದ್ರೆ ಎಲ್ಲ ಮಹಿಳೆಯರು ಮನೆಯಲ್ಲಿ ಇದ್ದೇ ಒಪ್ಪಬೇಕಾಗಲ್ಲ, ಬಂದು ಮುಂದೆ ಕೆಲಸ ಮಾಡಬೇಕು, ತಿಳ್ಕೋಬೇಕು. ಮನೆಯಲ್ಲಿ ಅಡಿಗೆ ಮಾಡೋದು ಅಷ್ಟೇ ಅಲ್ಲ, ರಾಜಕೀಯದಲ್ಲಿ ಬರಬೇಕು, ಜನಕ್ಕೆ ನಾಲ್ಕು ಜನ ತಿಳಿಸ್ಬೇಕು. ಮಹಿಳೆಯರ ಈಗ ನಮ್ಮ ಅಕ್ಕರು ಇದ್ದಾರೆ, ಅವರು ದಳದಲ್ಲಿ ಇದ್ರು, ನಾನು ನಿಲ್ಲಿಸಿ ಗೆಲ್ಸಿದ್ದೆ, ಗೆಲ್ಸಿ ಮತ್ತೆ ಬಿಜೆಪಿಯಲ್ಲಿ ತಂದು ಅವರಿಗೆ ಈಗ ಉಪಾಧ್ಯಕ್ಷರು ಮಾಡಿದ್ದೇನೆ. ನಮ್ಮ ಮಂತ್ರಾಲಯದಲ್ಲಿ ಇಬ್ಬರು ಅಣ್ಣನೂ ಇದ್ದಾನೆ, ಅವರು ಕಾಂಗ್ರೆಸ್ ನಲ್ಲಿ ಇದ್ರು, ಅವರಿಗೆ ನಾನು ಬಿಜೆಪಿಯಲ್ಲಿ ತಂದು ಅವರಿಗೂ ಬಹುಮತ ಕೊಟ್ಟು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿಸಿದ್ದೀವಿ. ಅಧ್ಯಕ್ಷ ಕೂಡ ಮಾಡಿದಿರಾ? ಅಂದ್ರೆ ಬರೋ ಮೀಸಲಾತಿನ ಸಂಪೂರ್ಣವಾಗಿ ಬಳಸ್ಕೊಡ್ರಿ ಅಂತ ಹೇಳ್ತೀರಾ ನೀವು ಮಹಿಳೆಯರಿಗೆ? ಮಾಡ್ಕೊಳ್ಳಿ. ಮಹಿಳೆಯರು ಬರ್ಬೇಕು, ಮುಂದೆ ಬರ್ಬೇಕು, ಎಲ್ಲ ಕೆಲಸಗಳ ಕಾರ್ಯಗಳ ಮುಂದೆ ನಿಂತು ಮಾಡಬೇಕು. ತಾವು ಒಂದು ರಾಜಕಾರಣಿ, ರಾಜಕೀಯ ವ್ಯವಸ್ಥೆಯಲ್ಲಿ ತಾವು ಕೂಡ ಒಂದು ರಾಜಕಾರಣಿಯಾಗಿ ಬೇರೊಬ್ಬ ರಾಜಕಾರಣಿ ವ್ಯಕ್ತಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನ ನಮ್ದು ಗುರಿ ಏನಂದರೆ, ಬಡವರಿಗೆ ಗೊತ್ತಿರೋದು ಏನು ವಿಷಯಗಳು ಹೇಳಬೇಕು, ತಿಳಿಸ್ಬೇಕು, ಒಳ್ಳೆ ಕಾರ್ಯ ಕೆಲಸ ಕೊಡಬೇಕು, ಅನ್ಯಾಯ ಆಗಬಾರ್ದು, ಯಾವ ಭ್ರಷ್ಟಾಚಾರ ಕೆಲಸ ಆಗಬಾರ್ದು, ಕಮಿಷನ್ ಎಲ್ಲ ತಿನ್ನಬಾರ್ದು. ದೇವರಿಗೆ ಹೆದರ್ಕೊಂಡು ನಾವು ರಾಜಕೀಯದಲ್ಲಿ ಇದ್ದಾಗ ದೇವರು ಇದ್ದೇ ಇರ್ತಾರೆ ನಮ್ಮ ಹಿಂದೆ. ದೇವರು ಹೆದರ್ಕೊಂಡು ಒಳ್ಳೆ ಕೆಲ ಬಡವರು ಕೆಲಸ ಮಾಡ, ಬಡವರು ಅಂದ್ರೆ ದೇವರು ಇದ್ದಂಗೆ, ಬಡವರು ಕೆಲಸ ಮಾಡ್ಕೊಡಿ. ಖಂಡಿತವಾದ ಒಳ್ಳೆ ವಿಚಾರ. ಕೊನೆಯದಾಗಿ ತಮ್ಮ ಒಂದು ಕ್ಷೇತ್ರದ ಯುವ ಜನತೆಗೆ, ಯುವಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯುವಕರು ಏನು ಅದೊಳ್ಳೆ ಕೆಲಸ ಮಾಡಬೇಕು, ಎಲ್ಲ ಮುಂದೊಡ್ಬೇಕು, ಅವರು ಬರೀ ರಾಜಕೀಯ ಎಲ್ಲ ಓದಬೇಕು, ಎಲ್ಲ ಒಳ್ಳೆ ಅಧಿಕಾರಿಗಳು ಆಗ್ಬೇಕು, ನಮ್ಮ ಅದೇ ಗುರಿ. ಒಳ್ಳೆ ಕೆಲಸ ಮಾಡಬೇಕು, ಎಲ್ಲ ಮುಂದೆ ಬರಬೇಕು, ಓದಿನಲ್ಲೂ ಕೂಡ ರಾಜಕೀಯ ಮುಂದೆ ಬರಲಿ ಅಂತ ಹೇಳಿ ತಾವು ಹೇಳ್ತಾ ಇದ್ರ. ಓಕೆ, ತಮ್ಮ ಒಂದು ರಾಜಕೀಯದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಕ್ಷೇತ್ರದ
ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ಆದಂತಹ ಸನ್ಮಾನ್ಯ ಶ್ರೀ ಗಾಂಧಿ ಸೈಫುಲ್ಲಾ ಅವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಇವರ ಕೆಲಸ ಕಾರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೋಡಲು ಹಿಂದೆ ಲಾಗಾನ್ ಮಾಡಿ www.politiciansinindia.com. ಧನ್ಯವಾದಗಳು ಸರ್. ಸೂಪರ್.